ಓ ಜಗನ್ಮಾತೆ ಶ್ರೀಮಾತೆ ಲಲಿತಾದೇವಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನುವ ವಿಚಾರದಲ್ಲಿ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ನಮ್ಮ ಭಾಷೆಯಲ್ಲಿ ಆಕೆಯೊಡನೆ ಮಾತನಾಡ್ತಾ ಆಕೆಯ ಸಾನ್ನಿಧ್ಯದಲ್ಲಿ ಅವಳನ್ನು ಸತ್ಕರಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಹಿಂದಿನ ಎರಡು ದಿನಗಳು ನೋಡಿದ್ವಿ ಮೊದಲನೆಯ ದಿನದಲ್ಲಿ ಮಂಗಳ ಶ್ಲೋಕವನ್ನು ಹೇಳಿ ಧ್ಯಾನವನ್ನು ಮಾಡಿ ಜಗನ್ಮಾತೆಯನ್ನು ಆವಾಹನೆಯನ್ನು ಮಾಡಿ ಅವಳಿಗೆ ಆಸನವನ್ನು ನೀಡಿ ಪಾದ್ಯವನ್ನು ನೀಡಿ ಅನಂತರದ ದಿನದಲ್ಲಿ ಅರ್ಘ್ಯ ಆಚಮನ ಅವಳಿಗೆ ಸ್ನಾನವನ್ನು ಮಾಡಿಸಿ ವಸ್ತ್ರವನ್ನು ಕೂಡ ತೊಡಿಸಿ ಮತ್ತು ಅವಳಿಗೆ ಆಭರಣಗಳು ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮಗಳು ಮತ್ತು ಚಂದ್ರ ಇವನ್ನೆಲ್ಲವನ್ನು ನೀಡಿ ಅವಳಿಗೆ ಗಂಧಯವನ್ನು ಹಚ್ಚಿ ಅವಳ ಪಾದಗಳಿಗೆ ಅಕ್ಷತೆಯನ್ನು ಸಮರ್ಪಿಸಿ ಅವಳ ಕೊರಳಿಗೆ ಪುಷ್ಪ ಮಾಲೆಯನ್ನು ಹಾಕಿ ಅವಳ ಪಾದಕ್ಕೆ ನಮ್ಮ ಹೃದಯ ಪುಷ್ಪವನ್ನು ಅರ್ಪಿಸುವುದರ ಬಗ್ಗೆ ನಾವು ಹೇಳ್ತಾ ಇದ್ವಿ ಮತ್ತು ಆ ಹಂತದಲ್ಲಿ ಪುಷ್ಪಾರ್ಪಣೆ ಆದಮೇಲೆ ಅಲ್ಲಿ ತಾಯಿಯ ಜೊತೆ ಮಾತಾಡ್ತಕ್ಕಂಥದ್ದು ಅದು ಅಷ್ಟೋತ್ತರ ಆಗಿರ್ಬೋದು ಅಥವಾ ಸಹಸ್ರನಾಮ ಇದು ಕೇವಲ ಮಂತ್ರಗಳಲ್ಲ ಅದು ಆಕೆ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು ಇದಿಷ್ಟನ್ನು ನಾವು ನೋಡ್ತಾ ಇದ್ವಿ ಈಗ ಮುಂದಕ್ಕೆ ಹೋಗೋಣ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಅಂದರೆ ಅಷ್ಟೋತ್ತರವ ಸಹಸ್ರನಾಮ ಇವುಗಳೆಲ್ಲ ಆದಮೇಲೆ ಮುಂದಿನದೇ ಆಕೆಗೆ ಧೂಪವನ್ನು ಹಾಕ್ತಕ್ಕಂಥದ್ದು ತಾಯಿ ಬಂದು ಕೂತಿದ್ದಾಳೆ ಅವಳಿಗೆ ಧೂಪವನ್ನು ಹಾಕ್ತಕ್ಕಂಥದ್ದು ಸತ್ಕರ್ಮ ಸದ್ಧರ್ಮ ಸೌಗಂಧಯುಕ್ತದ ಶ್ರದ್ಧೆ ಭಕ್ತಿಯೊಳಿಟ್ಟ ಮನಸ್ಸಿನಿಂದ ಕೊಡುತ್ತಿರುವೆ ಪಾಪ ಪುಣ್ಯವ ನಿನಗೆ ಧೂಪ ರೂಪದೊಳಿಂದು ಪೊರೆಯೆ ತಾಯೇ ಅಮ್ಮ ಸೌಗಂಧಯುಕ್ತವಾದಂಥ ದ್ರವ್ಯವನ್ನು ಧೂಪವನ್ನು ನಿನಗೆ ಹಾಕ್ತಿದ್ದೀವಿ ಯಾವುದರಿಂದ ಮಾಡಿದ್ದೀನಿ ಈ ಧೂಪವನ್ನು ಅಂದರೆ ಸತ್ಕರ್ಮ ಮತ್ತು ಸದ್ಧರ್ಮ ನಾ ಮಾಡಿರ್ತಕ್ಕಂಥ ಸತ್ಕರ್ಮ ಸದ್ಧರ್ಮ ಇವುಗಳಿಂದ ಮಾಡಿರ್ತಕ್ಕಂಥ ಧೂಪವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿನ್ನ ಮನಸ್ಸಿನಿಂದ ನಿನಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ತಾಯಿ ನಿನ್ನಿಂದ ನಾನು ಏನನ್ನು ಬೇಡ್ತಾಯಿದ್ದೀನಿ ನೀನು ಈ ಧೂಪ ರೂಪದಲ್ಲಿ ತೊರೆದು ನನ್ನ ಪಾಪ ಪುಣ್ಯ ಎಲ್ಲವನ್ನು ನಿನಗೆ ಅರ್ಪಿಸ್ತಿದ್ದೀನಿ ತಾಯಿ ನನಗೆ ನೀನು ಬೇಕು ಪಾಪ ಪುಣ್ಯ ಯಾವುದು ಬೇಡ ಅಂಥೇಳಿ ಆ ತಾಯಿಗೆ ಧೂಪವನ್ನು ಅರ್ಪಿಸ್ತಾ ಇದ್ದೀವಿ ಧೂಪವನ್ನು ಹಾಕ್ತಿದ್ದೀವಿ ಸತ್ಕರ್ಮ ಸದ್ಧರ್ಮ ಸೌಗಂಧಯುಕ್ತದ ಶ್ರದ್ಧೆ ಭಕ್ತಿಯೊಳಿಟ್ಟ ಮನಸ್ಸಿನಿಂದ ಕೊಡುತ್ತಿರುವೆ ಪಾಪ ಪುಣ್ಯವ ನಿನಗೆ ಧೂಪರೂಪದೊಳೆಂದು ಪೊರೆಯ ತಾಯೇ ಧೂಪವನ್ನು ಹಾಕಿದ ನಂತರ ತಾಯಿಗೆ ದೀಪವನ್ನು ನಾವು ಸಂಸ್ಕೃತದ ಶ್ಲೋಕಗಳಾದರೆ ತ್ರಿವರ್ತಿ ಸಂಯುಕ್ತ ಒನ್ನಿನ ಯೋಜಿತಮ್ಮಯ ಅಂತ ಹೇಳ್ಕೊಂಡು ಮಾಡ್ತೀವಿ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಆಕೆಗೆ ದೀಪವನ್ನು ಮಂಗಳಾರತಿಯ ದೀಪವನ್ನು ಹಚ್ಕೊಂಡು ಮೂರು ಬತ್ತಿಯ ದೀಪವನ್ನು ಹಚ್ಕೊಂಡು ಅವಳಿಗೆ ಆರತಿಯನ್ನು ಮಾಡ್ತಾ ಮಂಗಳಾರತಿಯನ್ನು ಮಾಡ್ತಾ ಹೇಳ್ತಿದ್ದೀವಿ ಕೋಟಿ ಸೂರ್ಯ ಪ್ರಭೆಯ ಚಿಚ್ಚಕ್ತಿ ರೂಪಿಣಿ ದೇವೇ ಸಾಟಿ ಎಲ್ಲವೂ ನಿನಗೆ ನಾನಿಡುವೆ ದೀಪದ ಮಂಕು ಬೆಳಕಿದ ನೋಡಿ ನಗುವೆ ತಾಯೇ ಅಮ್ಮ ನಿನಗೆ ನಾನು ದೀಪ ಇಡ್ತಿದ್ದೀನಿ ನೋಡಿ ನಗಬೇಡ ಕಣೆ ಅಮ್ಮ ಯಾಕೆಂದರೆ ಕೋಟಿ ಸೂರ್ಯ ಪ್ರಭೆಯ ಚಿಚ್ಚಕ್ತಿ ರೂಪಿಣಿ ನೀನು ಕೋಟಿ ಸೂರ್ಯನ ಚಿಚ್ಚಕ್ತಿ ರೂಪಿ ನೀನಾಗಿರ್ತಕ್ಕಂಥಳು ಆ ಪರಬೊಮ್ಮನ ಆಧಾರವೇ ನೀನಾಗಿರ್ತೀಯ ನಿಂತಹ ಅಪರಿಮಿತವಾದಂತಹ ಆ ಬೆಳಕನ್ನು ಹೊಂದಿರ್ತಕ್ಕಂಥ ದಿವ್ಯತೆಯನ್ನು ಹೊಂದಿರ್ತಕ್ಕಂಥ ಈ ನಾನು ಮಾಡ್ತಕ್ಕಂಥ ಈ ಸಣ್ಣ ಮಂಕು ದೀಪವನ್ನು ನೋಡಿ ನಗಬೇಡ ಕಣೆಯಮ್ಮ ಅಮ್ಮ ಕೋಟಿ ಸೂರ್ಯ ಪ್ರಭೆಯ ಚಿಚ್ಚಕ್ತಿ ರೂಪಿನಿ ದೇವಿ ಸಾಟಿ ಎಲ್ಲವೂ ನಿನಗೆ ನಾನಿಡುವೆ ದೀಪದ ಮಂಕು ಬೆಳಕಿದ ನೋಡಿ ನಗುವೆ ತಾಯೆ ಆಕೆಗೆ ಧೂಪ ದೀಪ ಎರಡೂ ಆಯಿತು ಈಗ ನೈವೇದ್ಯಕ್ಕೆ ಹಾಲು ಹಣ್ಣು ಅಥವಾ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆಗಳು ಅದನ್ನು ಇಟ್ಟು ತಾಯಿಗೆ ನೈವೇದ್ಯವನ್ನು ಮಾಡ್ತಿದ್ದೀವಿ ಸತ್ಯನ್ವರ್ಷೇನ ಬರಿ ಸಂಚಯಾಮೀ ಕಾಮದೇನೋ ಸ್ಮರಾಮಿ ಇದು ಮಾಮೂಲಿ ಅದೇ ಆದರೆ ಇಲ್ಲಿ ಹಾಗಲ್ಲ ನೈವೇದ್ಯವನ್ನು ಅವಳಿಗೆ ನಾನು ಪ್ರಾಣಾಯ ಪ್ರಾಣಾಯಸ್ವಾಹ ವ್ಯಾನಾಯ ಸ್ವಹ ಅಂತ ಹೇಳ್ತಾ ಇಲ್ಲ ಅವಳಿಗೆ ನನ್ನ ಕೈಯಾರೆ ಅವಳ ಬಾಯಿಗೆ ಇಟ್ಟು ನಾನು ತಿನ್ನಿಸ್ತಿದ್ದೀನಿ ಇದು ಭಾವಪೂಜೆ ಮಾನಸ ಪೂಜೆ ಬಾಹ್ಯ ಪೂಜೆ ಭಾವನಾತ್ಮಕವಾಗಿ ಮಾಡ್ತಕ್ಕಂಥದ್ದು ಹಾಗಾಗಿ ತಾಯಿಗೆ ನಾನೇ ಅಡಿಗೆಯನ್ನು ಕಲಸಿ ತಿನ್ನಿಸ್ತಾ ಇದ್ದೀನಿ ನಾನು ಇಟ್ಟಿರ್ತಕ್ಕಂಥ ಏನಿದೆ ಗೂಡ ಅನ್ನ ಆಗ್ಬೋದು ಪುಳಿಯೋಗರೆ ಮೊಸರನ್ನ ಹಾಲು ಎಲ್ಲವನ್ನ ನನ್ನ ಕೈಯಾರೆ ಅವಳ ಬಾಯೊಳಕ್ಕೆ ಇಡ್ತಿದ್ದೀನಿ ಅಮ್ಮ ನಿಧಾನಕ್ತೀನಿ ನಾನೆಷ್ಟು ಪುಣ್ಯವಂತ ನೀನು ಬಂದುಬಿಟ್ಟಿದೆಯಲ್ಲೇ ಇವತ್ತು ನನ್ನ ಮನೆಗೆ ಅನ್ನಪೂರ್ಣಾದೇವಿ ವಾತ್ಸಲ್ಯ ಪರಿಪೂರ್ಣೆ ಜೀವ ಮಾತ್ರರಿಗನ್ನ ಬಿಡುವ ತಾಯೇ ಅನ್ನವನು ಮುಂದಿಟ್ಟು ಮುಗುಳೆ ಕೊಂಡೊಯ್ಯುತಿಹ ನೇವೇದ್ಯನೆಗೆ ಗೆಡದಲ್ತೆ ಪೇಳು ಅಮ್ಮ ನೀನೇ ಅನ್ನಪೂರ್ಣೇಶ್ವರಿ ಮತ್ತು ವಾತ್ಸಲ್ಯವನ್ನು ತುಂಬಿ ತುಳುಕುಕೊಂಡಿದೀಯ ನೀನು ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜೀವ ಜಂತುಗಳಿಗೆ ಆಹಾರವನ್ನು ಆ ಸಮಯಕ್ಕೆ ನೀಡ್ತಾ ಇರೋಳು ನೀನು ಅಂತ ನಿನಗೆ ನಾನು ಅನ್ನವನ್ನು ಇದ್ದೀನಿ ಅಂತಂದರೆ ಅದು ನನ್ನ ಎಷ್ಟು ಜನ್ಮ ಜನ್ಮಾಂತರದ ಸೌಭಾಗ್ಯ ಆದರೆ ನೀನು ಇದನ್ನೆಲ್ಲ ನೋಡಿ ಅಮ್ಮ ನಾನು ಇಡೀ ವಿಶ್ವಕ್ಕೆ ಜೀವ ಜಂತುಗಳಿಗೆಲ್ಲ ಆಹಾರ ಕೊಡೋಳು ಇವಳು ನನಗೆ ತಿನ್ನಿಸ್ತಿದ್ದಾಳೆ ಅಂತ ನಗಬೇಡ ಕಣೇ ಅಮ್ಮ ಅನ್ನಪೂರ್ಣಾದೇವಿ ವಾತ್ಸಲ್ಯ ಪರಿಪೂರ್ಣೆ ಜೀವ ಮಾತ್ರರಿಗನ್ನ ಬಿಡುವ ತಾಯೇ ಅನ್ನವನು ಮುಂದಿಟ್ಟು ಮುಗುಳೆ ಕೊಂಡೊಯ್ಯುತಿಹ ನೀವೇ ಪೇಳು ತಾಯಿಗೆ ನೈವೇದ್ಯವನ್ನು ಮಾಡಾಯಿತು ಈಗ ಅವಳಿಗೆ ತಾಂಬೂಲವನ್ನು ಎಲೆ ಅಡಕೆಯನ್ನು ಮಡಿಸಿ ಅವಳ ಬಾಯೊಳಗೆ ನಾನೇ ಇಡ್ತಿದ್ದೀನಿ ತಾಂಬೂಲ ಸೌಂದರ್ಯ ಗುಣರೂಪೆ ಸತ್ಕಾಮ ಪರಿಪೋಷೆ ಸೌಂದರ್ಯ ದೇವಿ ಮಧನ ಮಾತೆ ಸೌಂದರ್ಯ ಸೌಭಾಗ್ಯ ವೃದ್ಧಿ ಮಾಳ್ಪ ಪಚ್ಚ ಕರ್ಪೂರ ವೀಳ್ಯವನ್ನರ್ಪಿಸುವೆನು ಸೌಂದರ್ಯ ಸೌಭಾಗ್ಯ ಎರಡನ್ನೂ ಕೂಡ ವೃದ್ಧಿ ಮಾಡ್ತಕ್ಕಂಥದ್ದು ಈ ವೀಳ್ಯದೆಲೆ ವೀಳ್ಯ ಪಚ್ಚ ಕರ್ಪೂರ ವೀಳ್ಯ ಅದನ್ನು ನಿನಗೆ ಅರ್ಪಿಸ್ತಾ ಇದ್ದೀನಿ ಸೌಂದರ್ಯ ಗುಣರೂಪೇ ಸತ್ಕಾಮ ಪರಿಪೂಷೆ ಅಮ್ಮ ನಿನ್ನ ಸೌಂದರ್ಯ ಹೆಚ್ಚಾಗಬೇಕು ಅಂತ ನಾನು ಈ ತಾಂಬೂಲ ತಿನ್ನಿಸ್ತಾ ಇದ್ದೀನಿ ಆದರೆ ನೀನು ಸೌಂದರ್ಯ ಗುಣರೂಪೆ ಆ ಸೌಂದರ್ಯ ಗುಣಗಳಲ್ಲಿ ನಿನ್ನನ್ನು ಮೀರಿಸೋಳು ಯಾರು ಸೌಂದರ್ಯದ ಅಧಿದೇವಿ ಮದನ ಮಾತೆ ಆ ಸೌಂದರ್ಯಕ್ಕೆ ಮತ್ತೊಂದು ಅಧಿದೇವತೆ ಯಾರು ಇದ್ದರೆ ಅದು ನೀನೇ ಅಮ್ಮ ಅಂಥ ನಿನಗೆ ನಿನ್ನ ಸೌಂದರ್ಯ ಹೆಚ್ಚಾಗಲಿ ಅಂಥೇಳಿ ನಾನು ತಾಂಬೂಲವನ್ನು ತಿನ್ನಿಸ್ತಾ ಇದ್ದೀನಿ ಕಣೆ ತಾಯಿ ಸೌಂದರ್ಯ ಗುಣರೂಪೆ ಸತ್ಕಾಮ ಪರಿಪೋಷೆ ಸೌಂದರ್ಯ ದೇವಿ ಮದನ ಮಾತೆ ಸೌಂದರ್ಯ ಸೌಭಾಗ್ಯ ವೃದ್ಧಿ ಮಾಡ್ಪ ಪಚ್ಚ ಕರ್ಪೂರ ವೀಳ್ಯವನ್ನರ್ಪಿಸುವೆ ಧೂಪ ದೀಪ ನೈವೇದ್ಯ ತಾಂಬೂಲ ಆಯಿತು ಈಗ ತಾಯಿಗೆ ಮಂಗಳಾರತಿಯನ್ನು ಮಾಡ್ತಿದ್ದೀನಿ ಮಂಗಳಾರ್ತಿಗೆ ಕರ್ಪೂರವನ್ನು ಹಚ್ಚಿಕೊಂಡು ನಾನು ಅವಳಿಗೆ ಮಂಗಳಾರತಿಯನ್ನ ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂದದಾತಿ ಸಾನೀತಿ ಏಕದಾ ಬ್ರಹ್ಮಣುಪಹರತಿ ಏಕದೈ ದದಾತಿ ಸಾಂಗಾಯ ಸಾಯಿದಾಯ ಸೌ ಸರ್ವಾಲಂಕಾರಭೂಷಿತಾಯ ಶೀಲಲಿತಾ ಮಹಾತ್ರಿಪರ ಸುಂದರ್ಯೈ ನಮಃ ಅಂಥೇಳು ಬದಲು ನಾನು ನನ್ನ ಭಾವನೆಗಳನ್ನು ಹೇಳ್ತಾ ಹೇಳ್ತಾ ಈ ರೀತಿ ನಿನಗೆ ಆರ್ತಿ ಇದ್ದೀನಿ ಮಂಗಳಾರ್ತಿಯನ್ನು ತಾಯಿ ಪಂಚ ವಿಷಯಗಳಿಂದ ಕೂಡಿದಿಂದ್ರಂಚಯವ ಉರಿಸುತ್ತಲಿಂದು ಜ್ಞಾನಾಗ್ನಿಯೊಳಗೆ ಪಂಚಾರತಿಯ ಮಾಡಿ ಕೊಂಬುವೆ ದೇವಿ ಭವತಾಪ ಪರಿಹಾರ ಭತ್ತವರದೇ ಅಮ್ಮ ಇವತ್ತು ನಿನಗೆ ನಾನು ಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ ಯಾವುದರಿಂದ ಮಾಡ್ತಾಯಿದ್ದೀನಿ ಪಂಚವಿಷಯಗಳಿಂದ ವಿಷಯಗಳಿಂದ ಕೂಡಿದಿಂದ್ರಂಚಯವ ಉರಿಸುತ್ತಾ ಈ ಐದು ಪಂಚ ಇಂದ್ರಿಯಗಳೇನಿದೆ ಮತ್ತು ಪಂಚವಿಷಯಗಳೇನಿದೆ ಇವುಗಳನ್ನು ಜ್ಞಾನಾಗ್ನಿಯೊಳಗೆ ಉರಿಸ್ತಾ ಇದ್ದೀನಿ ಅಮ್ಮ ಪಂಚ ವಿಷಯಗಳನ್ನು ಪಂಚೇಂದ್ರಿಯಗಳಿಂದ ಉಂಟಾಗತಕ್ಕಂಥ ಆ ಅನುಭವಗಳನ್ನೆಲ್ಲವ ಉರಿಸ್ತಾ 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 ಜ್ಞಾನಾಗ್ನಿಯೊಳಗೆ ಉರಿಸ್ತಾ ನಿನಗೆ ಆರ್ತಿಯನ್ನು ಇದ್ದೀನಿ ಕಣ್ಣು ಮೂಗು ನಾಲಿಗೆ ಮೂಗು ಚರ್ಮ ಇವುಗಳಿಂದೇನು ನಾನು ಪಂಚವಿಷಯಗಳಿಂದ ಪಂಚೇಂದ್ರಿಯಗಳಿಂದ ನಾನು ನೋಡ್ತಾ ಇದ್ದೇನು ಕುಡ್ತಾ ಇದ್ದೆ ಅದನ್ನೆಲ್ಲ ಜ್ಞಾನಾಗ್ನಿಯೊಳಗೆ ನಿನಗೆ ಜ್ಞಾನಾಗ್ನಿ ಯಾವುದು ಯಾವುದು ಜ್ಞಾನ ಎಲ್ಲವೂ ನೀನೇ ನಾನೇನೂ ಅಲ್ಲ ಅನ್ನೋದೇ ನಿಜವಾದ ಜ್ಞಾನ ಇನ್ನೇನು ದೊಡ್ಡದೇನಲ್ಲ ಅಂತಹ ಜ್ಞಾನಾಗ್ನಿಯೊಳಗೆ ಅಮ್ಮ ಎಲ್ಲ ನಿಂದೆಯ ಅಂಥೇಳಿ ನಾನು ನನ್ನ ಆ ವಿಷಯದಲ್ಲಿ ಬಂದಂತಹ ಪಂಚೇಂದ್ರಿಯಗಳ ಪಂಚವಿಷಯಗಳನ್ನೆಲ್ಲ ಉರಿದು ಉರಿಸಿ ಆ ಜ್ಞಾನಾಗ್ನಿಯೊಳಗೆ ನಿನಗೆ ಆರ್ತಿಯನ್ನು ಮಾಡ್ಕೋತಾ ನಿನ್ನನ್ನು ಬೇಡ್ಕೋತಾ ಇದ್ದೀನಿ ಏನಂತ ಬೇಡ್ಕೊತಾ ಇದ್ದೀನಿ ಭವತಾಪ ಪರಿಹಾರ ಭಕ್ತವರದೇ ಭಕ್ತವರದೇ ಅಮ್ಮ ಭಕ್ತರನ್ನು ಕಾಪಾಡೋಳೆ ಭವತಾಪ ಪರಿಹಾರೇ ಈ ಭವದ ತಾಪಗಳನ್ನೆಲ್ಲ ಕಳಿಯೇ ಅಮ್ಮ ಅಂಥೇಳಿ ಪಂಚವಿಷಯಗಳಿಂದ ಕೂಡಿದಿಂದ್ರಂಚಯವ ಉರಿಸುತ್ತಲಿಂದು ಜ್ಞಾನಾಗ್ನಿಯೊಳಗೆ ಪಂಚಾರತಿಯ ಮಾಡಿ ಬೇಡಿ ಕೋಂಬುವೆ ದೇವಿ ಭವತಾಪ ಪರಿಹಾರ ಭಕ್ತವರದೇ ತಾಯಿಗೆ ನೈವೇದ್ಯ ತಾಂಬೂಲದ ನಂತರ ಮಂಗಳ ನೀರಾಜನವನ್ನು ಮಾಡಿದೆ ಈಗ ಅವಳಿಗೆ ಪುಷ್ಪಾಂಜಲಿಯನ್ನು ಮಂತ್ರಪುಷ್ಪ ಅಂತ ನಾವು ಕರಿತೀವಿ ವೈದಿಕ ಭಕ್ತಿಯಲ್ಲಿ ಆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ ಕೈಗಳಲ್ಲಿ ಬೊಗಸೆ ತುಂಬ ಹೂವನ್ನು ಇಟ್ಕೊಂಡು ಹೇಳ್ಕೊಂಡು ರಾಜಾದಿ ರಾಜಾಯ ಪ್ರಸಹ ಪ್ರಸ ಇದು ನಮ್ಮ ಮಾಮೂಲಿ ಇಲ್ಲಿ ನಾನು ಭಾವ ತುಂಬಿ ಕೈ ತುಂಬ ಇರ್ತಕ್ಕಂಥ ಹೂವನ್ನು ತಾಯಿಯ ಪಾದಗಳಿಗೆ ಅರ್ಪಿಸಿ ಪುಷ್ಪಾಂಜಲಿಯನ್ನು ನೀಡ್ತಾ ಇದ್ದೀನಿ ಏನಂತ ಹೇಳ್ತಾ ಇದ್ದೀನಿ ಜನ್ಮ ಜನ್ಮಾಂತರ ನಾಗೈದ ಪಾಪ ಸಂಚಯವನೆಲ್ಲ ತಲಿಗ ಜನ್ಮ ಮರಣದ ನಾಶಗೈವ ನಿನ್ನುಡಿಯಲ್ಲಿ ಅರ್ಪಿಸುವೆ ಪುಷ್ಪದಂಜಲಿಯೇ ನಾನು ಅಮ್ಮ ಜನ್ಮ ಮರಣ ಈ ಜೀವನ ಚಕ್ರ ಏನಿದೆ ಪುನರಪಿ ಜನನಂ ಪುನರ್ನಪಿ ಮರಣಂ ಇದನ್ನು ನಾಶಗೈತಕ್ಕ ಶಕ್ತಿ ಇರ್ತಕ್ಕಂಥಳು ನೀನು ಮಾತ್ರ ಯಾ ನಿನ್ನ ಅಡಿಯಲ್ಲಿ ನಿನ್ನ ಉಡಿಯಲ್ಲಿ ನಾನು ಈ ಪುಷ್ಪದ ಅಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆ ಅರ್ಪಿಸ್ತಾ ಇದ್ದೀನಿ ಜನ್ಮ ಜನ್ಮಾಂತರದಿ ನಾಗೈದ ಪಾಪ ಸಂಚಯವನೆಲ್ಲ ನಿನ್ನಡೆಯೊಳಿಡುತ್ತಲೀಗ ಅಮ್ಮ ಗೊತ್ತಿದ್ದೋ ಗೊತ್ತಿಲ್ಲದೋ ಜನ್ಮ ಜನ್ಮಾಂತರಗಳಿಂದ ಅನೇಕ ಪಾಪ ಇವುಗಳನ್ನೆಲ್ಲ ಸಂಚಯ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಅಮ್ಮ ಅದರಿಂದ ಇವತ್ತು ಅದನ್ನೆಲ್ಲ ನಿನಗೆ ಅರ್ಪಿಸ್ಬಿಟ್ಟು ನನ್ನನ್ನು ಈ ಜೀವನದ ಜನನ ಮರಣ ಚಕ್ರದಿಂದ ಪಾಡು ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲ ನಿನಗೆ ನಿನಗೆ ಇದನ್ನೇ ಪುಷ್ಪಾಂಜಲಿಯನ್ನಾಗಿ ಪುಷ್ಪಾಂಜಲಿಯನ್ನಾಗಿ ಅರ್ಪಿಸ್ತಾ ಇದ್ದೀನಿ ಕಣೆಯಮ್ಮ ಜನ್ಮ ಜನ್ಮಾಂತರ ನಾಗೈದ ಪಾಪ ಸಂಚಯವನೆಲ್ಲ ನಿನ್ನಡೆಯೊಳಿಡುತ್ತಲೀಗ ಜನ್ಮ ಮರಣದ ನಾಶಗೈವ ನಿನ್ನುಡಿಯಲ್ಲಿ ಅರ್ಪಿಸುವೆ ಪುಷ್ಪದಂಜಲಿಯೇ ನಾನು ಈಗ ತಾಯಿಗೆ ಪುಷ್ಪಾಂಜಲಿಯನ್ನು ಮಾಡಿದ ಮೇಲೆ ಅವಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಯಾನಿಕಾನಿಚ ಪಾಪಾನೇ ಜನ್ಮಾಂತರ ಚ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೀಗೆ ಅಮ್ಮನಿಗೆ ಅಮ್ಮ ಎಲ್ಲ ಕಡೆಯಲ್ಲಿ ನೀನೆ ಎಡದಿ ಬಲದಲ್ಲಿ ನೀನೆ ನಿನ್ನ ಸುತ್ತಲು ತಿರುಗುಲೆಂತಟುಹುದು ಎಲ್ಲ ರೂಪದಿ ನಿನ್ನ ಸುತ್ತಲರಿಯದೆ ನಾನು ನನ್ನ ಸುತ್ತಲೂ ತಿರುಗುತಿ ಹೆನು ತಾಯೇ ಅಮ್ಮ ನನಗೆ ಪ್ರದಕ್ಷಿಣೆಯನ್ನು ಮಾಡಿ ಆಮೇಲೆ ನಮಸ್ಕಾರ ಮಾಡಬೇಕು ಆದರೆ ನಿನಗೆ ಪ್ರದಕ್ಷಿಣೆಯನ್ನು ನಾನು ಹೇಗೆ ಮಾಡಿ ಯಾಕೆಂದರೆ ಎಲ್ಲ ಕಡೆಯಲ್ಲಿ ನೀನೆ ಎಡದಿ ಬಲದಲ್ಲಿ ನೀನೆ ಎಲ್ಲ ಕಡೆ ತಿರುಗಿದ್ರೂ ನೀನೆ ಎಲ್ಲ ಕಡೆಯೂ ನೀನೇ ಇದೆಯ ನನ್ನ ಎಡಕ್ಕೆ ನನ್ನ ಬಳಕೆ ಸುತ್ತಲೂ ನೀನೇ ಇರುವಾಗ ಎಲ್ಲ ರೂಪದಿ ನಿನ್ನ ಸುತ್ತಲೆರೆಯಿದೆ ಈ ಎಲ್ಲ ರೂಪ ನಾನು ನೋಡ್ತಾ ಇರ್ತಕ್ಕಂಥ ಏನೆನ್ನು ಚೈ ರೂಪಗಳೆಲ್ಲ ಇದೆ ಚರಾಚರ ವಸ್ತುಗಳಿದೆ ಎಲ್ಲವೂ ನೀನೇ ಆಗಿರುವಾಗ ನಿನ್ನನ್ನು ಸುತ್ತಕ್ಕೆ ನಾನು ಹೇಗೆ ಸಾಧ್ಯ ನಿನಗೆ ಪ್ರದಕ್ಷಿಣೆಯನ್ನು ಮಾಡೋಕ್ಕೆ ಹೇಗೆ ಸಾಧ್ಯ ಅದಕ್ಕೆ ನಿನ್ನನ್ನು ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಕಣೆ ಅಮ್ಮ ಹಾಗಾಗಿ ನಾನು ನನ್ನ ಸುತ್ತಲೇ ನನ್ನ ಪಾಡಿಗೆ ನಾನು ಒಂದೇ ಸುತ್ತ ನನ್ನ ಸುತ್ತ ನನ್ನೊಳಗೇನೇ ನಾನು ಇಲ್ಲಿ ಸುತ್ತುತ್ತಾ ಇದ್ದೀನಿ ಪ್ರದಕ್ಷಿಣೆಯನ್ನು ನನ್ನ ಪಾಡಿಗೆ ನಿನ್ನ ಸುತ್ತ ಸುತ್ತಕ್ಕಾಗಿಲ್ಲ ಅಲ್ಲಿ ನಿಂತಲ್ಲಿಯೇ ನಾನು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀನಿ ಯಾಕೆ ಹೇಳಿದ್ರೆ ಎಲ್ಲ ರೂಪದಿ ನಿನ್ನ ಸುತ್ತಲೇರಿಯದೆ ನಾನು ನನ್ನ ಸುತ್ತಲೂ ತಿರುಗುತ್ತಿ ತಾಯೇ ಎಲ್ಲ ಕಡೆಯಲಿ ನೀನೆ ಎಡದಿ ಬಲದಲ್ಲಿ ನೀನೆ ನಿನ್ನ ಸುತ್ತಲು ತಿರುಗು ಲೆಂಟು ಎಲ್ಲ ರೂಪದಿ ನಿನ್ನ ಸುತ್ತಲರಿಯದೆ ನಾನು ನನ್ನ ಸುತ್ತಲೂ ತಿರುಗು ತೆಹೇನು ತಾಯೇ ಹೀಗೆ ತಾಯಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಾಳೆಯ ದಿನ ನಮಸ್ಕಾರ ಮತ್ತು ಅವಳಿಗೆ ಕಣ್ಣಿಗೆ ಕಪ್ಪಿಡ್ತಕ್ಕಂಥದ್ದು ಮತ್ತು ಅವಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಪ್ರಸಾದವನ್ನು ಕೇಳ್ತಕ್ಕಂಥದ್ದು ಆರತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾಳೆ ಮುಂದುವರಿಸ್ತಾ ಹೋಗೋಣ ಇದನ್ನು ಹೇಳ್ತಾ ಇರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ ಮುಂದೆ ಇದನ್ನು ಇದೇ ಗ್ರೂಪ್ನಲ್ಲಿ ಪಾಠದ ರೂಪದಲ್ಲಿ ಕಲಿಸಿ ಎಲ್ಲ ಕೂಡ ಯಾರ್ಯಾರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾರೆ ಒಂದು ದೇವರಿಗೆ ದೀಪ ಹಚ್ಚುತ್ತಾರೆ ಇದು ಮ ಒಂದು ಹತ್ತು ನಿಮಿಷ ತಗೊಳ್ತಕ್ಕಂಥದ್ದು ಈ ಮಾನಸ ಪೂಜೆ ಅಥವಾ ಬಾಹ್ಯ ಪೂಜೆ ಇದನ್ನು ಮಾಡಬೇಕು ಭಾವ ತುಂಬಿ ತಾಯಿಯನ್ನು ಕರಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಇಂಟ್ರಡಕ್ಷನ್ಗೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಮುಂದೆ ತದನಂತರದಲ್ಲಿ ಇದನ್ನು ಅಲ್ಲೇ ವಾಟ್ಸಪ್ಪಲ್ಲೇ ಕಳಿಸ್ತಾ ಕಳಿಸ್ತಾ ಇದೇ ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ತಾ ಕಳಿಸ್ತಾ ಹೇಳ್ಕೊಡ್ತಾನೂ ಹೋಗ್ತೀನಿ ಯಾರಿಗೆ ದೇವಿ ಕೃಪೆಯಾಗಿದೆ ಅವರು ಅದನ್ನು ಕಲಿತಾ ಹೋಗ್ಬೋದು जय गुरुदेव दत्त जय श्रीमान